ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಬೆಂಗಳೂರಿನ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರತಿಭೋತ್ಸವ ಕಾರ್ಯಕ್ರಮ ನಡೆದಿದೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಮಂಡಳಿಯ ವಿವಿಧ ಯೋಜನೆಗಳ ಲೋಕಾರ್ಪಣೆ ಹಾಗೂ ವಿಪ್ರ ಸಾಧಕರಿಗೆ ಗೌರವ ಸಮರ್ಪಣೆಯ ಧ್ಯೇಯೋದ್ದೇಶದೊಂದಿಗೆ ಈ ಕಾರ್ಯಕ್ರಮ ನಡೆದಿದೆ. ವೇದಘೋಷದೊಂದಿಗೆ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಳಿಕ ಸಂಗೀತ ನಿರ್ದೇಶಕ ಮೃತ್ಯುಂಜಯ ದೊಡ್ಡವಾಡ ನಾಡಗೀತೆಯನ್ನ ಹಾಡಿದ್ರು. ನಂತರ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲಾ ಗಣ್ಯರು ದೀಪ ಬೆಳಗಿಸಿ ಸುಂದರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಜೊತೆಗೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನು ಅದ್ದೂರಿಯಾಗಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಜರಾಯಿ ಸಚಿವ ಶ್ರೀನಿವಾಸ್ ಪೂಜಾರಿ, ಕಂದಾಯ ಸಚಿವ ಆರ್ ಅಶೋಕ್, ವಿಧಾನಸಭೆಯ ಅಧ್ಯಕ್ಷರಾದ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ, ಗೋವಿಂದ ಕಾರಜೋಳ, ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್, ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಗೋಪಾಲಯ್ಯ, ಮಾಜಿ ಮಂತ್ರಿ ರಾಮ್ ಸದಾಸ್, ಪಿಸಿ ಮೋಹನ್, ಎಸ್ಆರ್ ವಿಶ್ವನಾಥ, ಹಿರಿಯೂರಿನ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕ್ಷುಮಂತಂ ಚಿತ್ರಂಗಾಭಂ ಸಂಗ್ರಹಾಯ ಮಹಾಹಸ್ತೆ ದಕ್ಷಿಣೇನ ವಿದ್ವಾಹಿತ್ವಾಮಿಕೋರ್ಮಿಂತು ವಿಷ್ಣಂತು ವೇಮಗಂ. ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾರೆ, ಜಯ ವೀರ ಸರ್ಷಿಗಳ ಬೀರೆ, ಜಯ ಭಾರತ ಜನನಿಯ ತನು ಜಾತೆ. ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಪ್ರವೇಶಾರಂಭದಿಂದಲೂ ಸಾಮಾಜಿಕ ಕಳಕಳಿಗಾಗಿ ಸ್ಪಂದಿಸುತ್ತಾ ಸಾಕಷ್ಟು ಹೋರಾಟಗಳನ್ನು ನಡೆಸುತ್ತಾ ಬಂದಿರುತ್ತಾರೆ. ಆದರ ಸತತೆ ಕರ್ನಾಟಕದ ಮೂಲೆ ಮೂಲೆಗೂ ಸಂಚರಿಸಿ ಸಂಕಷ್ಟದ ಸಮಯದಲ್ಲಿ ಸಿಲುಕಿದ್ದ ಆರ್ಥಿಕವಾಗಿ ಹಿಂದುಳಿದಂತ ವಿಪ್ರ ಸಮುದಾಯದ ಬಂಧುಗಳಿಗೆ ಸುಮಾರು 50,000 ಆಹಾರದ ಕಿಟ್ಗಳನ್ನು ಒದಗಿಸಿದ್ದಾರೆ. ವಿಪ್ರ ಸಮುದಾಯದ ಆಶಾ ಕಿರಣವಾಗಿರುವ ಇವರು ಭವಿಷ್ಯದಲ್ಲಿ ಇವರ ಸಾರಥ್ಯದಲ್ಲಿ ಮಂಡಳಿಯು ಇನ್ನಷ್ಟು ಸಾಧನೆಯನ್ನು ಮಾಡಲಿ ಎಂದು ಈ ಮೂಲಕ ನಾವೆಲ್ಲರೂ ಆಶಿಸೋಣ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಮ್ಮ ಮಂಡಳಿಯ ಅಧ್ಯಕ್ಷರನ್ನ ನಾವು ಗೌರವಿಸೋಣ. ಇವತ್ತಿಗೆ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಆಗಿ ಒಂದು ವರ್ಷ ತುಂಬಿದೆ. ಒಂದು ವರ್ಷದ ತುಂಬಿದ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಕರ್ನಾಟಕ ರಾಜ್ಯ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಮಾಡಿ ನನ್ನನ್ನು ಅಧ್ಯಕ್ಷರನ್ನ ಮಾಡಿ 18 ಜನ ಡೈರೆಕ್ಟರ್ಗಳನ್ನು ಮಾಡಿ ಒಂದಿಷ್ಟು ಹಣವನ್ನು ಕೊಟ್ಟು ಆರ್ಥಿಕವಾಗಿ ಹಿಂದುಳಿತಕ್ಕಂಥ ಬ್ರಾಹ್ಮಣರಿಗೆ ಯಡಿಯೂರಪ್ಪನವ್ರಿಗೂ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ತಂದು ಒಂದು ವರ್ಷ ಆಯಿತು. ಅದಕ್ಕೋಸ್ಕರ ಯಡಿಯೂರಪ್ಪನವ್ರಿಗೆ ಕೃತಜ್ಞತಾಪೂರ್ವವಾದಂಥ ಅಭಿನಂದನೆಯನ್ನು ಸಲ್ಲಿಸುವುದರ ಮುಖಾಂತರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭೋತ್ಸವವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರಣಾಂತರದಿಂದ ಯಡಿಯೂರಪ್ಪನವರು ಬಿದರಿಗೆ ಹೋಗುವ ಹಿನ್ನೆಲೆಯಲ್ಲಿ ಇವತ್ತು ನೆನ್ನೆ ದಿವಸ ಕರೆದು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. 6-7 ಯೋಜನೆಗಳನ್ನು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಸಾಂದೀಪಿನಿ ಶಿಕ್ಷಣ ಯೋಜನೆ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ಮಾಡಿ ಏನು PUCಯಿಂದ ಮೇಲ್ಪಟ್ಟಂಥ ವಿದ್ಯಾರ್ಥಿಗಳಿಗೆ PUCಗೆ 20,000 ರೂಪಾಯಿ, ಡಿಗ್ರಿಗೆ 25,000 ರೂಪಾಯಿ, BE MBBS ಮಾಡೋಂಥವ್ರಿಗೆ 50,000 ರೂಪಾಯಿ ಹಣವನ್ನು ಸುಮಾರು 5,800 ವಿದ್ಯಾರ್ಥಿಗಳಿಗೆ ಇಂದಿನಿಂದ ಲಾಂಚ್ ಆಗಿ ಬರ್ತಕ್ಕಂಥ 6ನೇ ತಾರೀಕು ತನಕ ಅಪ್ಲಿಕೇಶನ್ಗಳನ್ನು ಆನ್ಲೈನ್ ಮುಖಾಂತರ ತಗೊಂಡು ಅದಾದ ನಂತರ 10ನೇ ತಾರೀಕಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ಯೋಜನೆಯನ್ನು ತಂದು ಅದಕ್ಕೆ ಶಾಂತಿಪಿನಿ ಶಿಕ್ಷಣ ಯೋಜನೆ ಅಂತಕ್ಕಂಥ ಜಾರಿಯನ್ನು ತಂದಿದ್ದೇವೆ. ಈಗಾಗಲೇ ಆಚಾರ್ಯ ಚಾಣಕ್ಯ ಯೋಜನೆ ಅಡಿಯಲ್ಲಿ 161 ವಿದ್ಯಾರ್ಥಿಗಳಿಗೆ ಕೇಂದ್ರದ ಸಂಕಲ್ಪ ಅಂತಕ್ಕಂಥ ಇನ್ಸ್ಟಿಟ್ಯೂಟ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು 161 ಜನ ವಿದ್ಯಾರ್ಥಿಗಳಿಗೆ ಚಾಣಕ್ಯ ಆಡಳಿತ ತರಬೇತಿ ಯೋಜನೆಯಲ್ಲಿ IAS IPSC ಅನ್ನೋ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಅದರೊಳಗೂ ಸಹಿತ ಆರ್ಥಿಕವಾಗಿ ಹಿಂದುಳಿದು ಯಾರು ಲ್ಯಾಪ್ಟಾಪ್ ತಗೊಳ್ಳೋಕ್ಕಾಗಲ್ಲ ಅಂಥವ್ರಿಗೂ ಸಹಿತ ಇವತ್ತು ಲ್ಯಾಪ್ಟಾಪನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸಂಸ್ಕಾರವನ್ನು ಉಳಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 4,000 ವಿದ್ಯಾರ್ಥಿಗಳು 8 ವರ್ಷ ಮೇಲ್ಪಟ್ಟಂಥವರು ಸಂಧ್ಯಾವನೆ ಮತ್ತು ದೇವತಾರ್ಚನೆ ಕಲಿಯೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಮಾಡಿ 2,850 ಜನ ಇದರ ಫಲಾನು ತಗೋತಾರೆ.